ದೇವಜನರೇ ನಂಬಿಗಸ್ತನು ನೀತಿವಂತನಾದ ಏಸುವಿನ ಹೆಸರಿನಲ್ಲಿ ನಿಮ್ಮನ್ನು ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಸ್ವಾಗತಿಸುತ್ತೇನೆ ದೇವರ ಕೃಪೆಯಿಂದ ನಾವು ಕಳೆದ ಕಾರ್ಯಕ್ರಮದಲ್ಲಿ ಯಾಜಕಾಂಡ ಪುಸ್ತಕದ ನಾಲ್ಕನೇ ಅಧ್ಯಾಯದ ಐದನೇ ವಚನದಿಂದ ಮೂವತ್ತೈದನೇ ವಚನದವರೆಗೆ ಧ್ಯಾನ ಮಾಡಿ ಆತ್ಮೀಕವಾಗಿ ಬಲ ಹೊಂದಿದ್ದೇವೆ ಪ್ರಿಯರೇ ಇಂದು ನಾವು ಯಾಜಕಾಂಡ ಪುಸ್ತಕದ ಐದನೇ ಅಧ್ಯಾಯದ ಒಂದನೇ ವಚನದಿಂದ ಹದಿಮೂರನೇ ವಚನಗಳಲ್ಲಿರುವ ತಿಳಿಯದೇ ಮಾಡುವ ನಿರ್ದಿಷ್ಟ ಪಾಪಗಳು ಎಂಬ ವಿಷಯಗಳ ಬಗ್ಗೆ ಆಳವಾದ ಸತ್ಯಗಳನ್ನು ನಾವು ಅಧ್ಯಯನ ಮಾಡಲಿದ್ದೇವೆ ಆದುದರಿಂದ ಬನ್ನಿರಿ ದೇವರಾತ್ಮನ ಸಹಾಯದೊಂದಿಗೆ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಮುಖ್ಯವಾದ ಮೂಲೆಗಲ್ಲಾಗಿರುವ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ಪ್ರೀತಿಯುಳ್ಳ ದೇವಜನರೇ ದೇವರ ಕೃಪೆಯಿಂದ ಯಾಜಕಾಂಡ ಪುಸ್ತಕದ ನಾಲ್ಕು ಅಧ್ಯಾಯಗಳ ಧ್ಯಾನವನ್ನು ಮುಗಿಸಿ ನಾವು ಐದನೇ ಅಧ್ಯಾಯಕ್ಕೆ ಬಂದಿದ್ದೇವೆ ಈ ಐದನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಆಜ್ಞೆಯಿಂದ ಪಾಪಕ್ಕೆ ಪ್ರಾಯಸ್ತಿತ್ತ ತಿಳಿಯದೇ ಮಾಡಿದ ನಿರ್ದಿಷ್ಟ ಪಾಪಕೃತ್ಯಗಳು ತಿಳಿಯದೇ ಮಾಡಿದ ನಿರ್ದಿಷ್ಟವಲ್ಲದ ಪಾಪಗಳು ಎಂಬುದಾಗಿ ಪ್ರೀತಿಯುಳ್ಳ ದೇವಜನ್ರೇ ಈ ಅಧ್ಯಾಯದ ಮೊದಲ ಹದಿಮೂರು ವಚನಗಳನ್ನು ಕೆಲವು ಬೋಧಕರು ದೋಷಪರಿಹಾರಕ ಯಜ್ಞದ ಭಾಗವೆಂದು ಭಾವಿಸುತ್ತಾರೆ ವಚನ ಆರು ಏಳು ಒಂಬತ್ತು ಮತ್ತು ಹನ್ನೊಂದರಲ್ಲಿ ದೋಷಪರಿಹಾರಕ ಯಜ್ಞದ ಅಗತ್ಯಕತೆಯನ್ನು ಹೇಳಿದೆ ಯಾಕೆಂದರೆ ಪಾಪದ ಕೃತ್ಯವು ಪಾಪದ ಸ್ವಭಾವದಿಂದ ಉಂಟಾದದ್ದಾಗಿದೆ ಎಲ್ಲಾ ಪಾಪಗಳು ಪಾಪ ಸ್ವಭಾವವೆಂದು ಮೂಲದಿಂದಲೇ ಉಂಟಾಗುತ್ತವೆ ಆದಾಮನಿಂದ ನಮಗೆ ಈ ಸ್ವಭಾವವು ಬಂದಿರುತ್ತದೆ ಫಲ ಕೊಯ್ಯುವುದು ಮಾತ್ರವಲ್ಲದೆ ಮೂಲ ಬೇರನ್ನೂ ಕೂಡ ಕಡಿಯಬೇಕಾಗಿದೆ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ನಮ್ಮ ಇಂದಿನ ಧ್ಯಾನದಲ್ಲಿ ಈ ಇಡೀ ಅಧ್ಯಾಯವನ್ನು ದೋಷ ಪರಿಹಾರ ಯಜ್ಞವಾಗಿ ಪರಿಗಣಿಸೋಣ ದೋಷ ಎಂಬ ಪದದ ಅರ್ಥ ಹಿಂದಿನ ಕಾಲದಲ್ಲೂ ಇಂದಿಗೂ ಒಂದೇ ರೀತಿಯದಾಗಿದೆ ಅತಿಕ್ರಮಿಸಬಾರದು ಅಂದರೆ ಬೇರೆಯವರ ಹಕ್ಕನ್ನು ನಾವು ಕಸಿಯಬಾರದೆಂದರ್ಥ ಸ್ವಾತಂತ್ರ್ಯ ಎಂಬ ಶಬ್ದವನ್ನು ಈ ದಿನಗಳಲ್ಲಿ ತಪ್ಪಾಗಿ ಉಪಯೋಗಿಸಲಾಗುತ್ತದೆ ಅನೇಕರು ಇತರರ ಸ್ವತ್ತುಗಳನ್ನು ಹಾಳು ಮಾಡಿ ಸ್ವಾತಂತ್ರ್ಯ ಎಂಬ ಹೆಸರನ್ನು ಉಪಯೋಗಿಸ್ತಾರೆ ಪ್ರಿಯರೇ ನಿಮ್ಮ ಕೈಗಳನ್ನು ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ತಿರುಗಿಸಬಹುದು ಆದರೆ ಮತ್ತೊಬ್ಬರ ಮೂಗಿಗೆ ತಾಗಬಾರದು ದೋಷ ಎಂದರೆ ದೇವರ ಇಲ್ಲವೇ ಇತರರ ಹಕ್ಕುಗಳನ್ನು ಕಸಿಯುವುದೇ ಆಗಿದೆ ಉದಾಹರಣೆಗೆ ದೇವರಿಂದ ದಶಾಂಶಗಳನ್ನು ಉಳಿಸಿಕೊಳ್ಳುವುದು ಇಸ್ರಾಯೇಲರಲ್ಲಿ ಪಾಪವೆಂದೆನಿಸಲ್ಪಡುತ್ತಿತ್ತು ಯಹೋವನಿಗೆ ಮೀಸಲಿಟ್ಟ ವಸ್ತುವನ್ನು ತೆಗೆದುಕೊಂಡ ಆ ಕಾನನು ಶಾಪಕ್ಕೆ ಗುರಿಯಾದನು ಎಂಬುದನ್ನು ಯಹೋಶನ ಪ್ರವಾದನೆ ಗ್ರಂಥ ಏಳನೇ ಅಧ್ಯಾಯ ಒಂದನೇ ವಚನದಲ್ಲಿ ನೋಡುತ್ತೇವೆ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ನಮ್ಮ ದೋಷಗಳು ನಮ್ಮ ಪಾಪದ ಸ್ವಭಾವದಿಂದ ಹುಟ್ಟುತ್ತವೆಂಬುದನ್ನು ನಾವು ಗಮನಿಸತಕ್ಕದ್ದು ಮಾನವನು ಸಂಪೂರ್ಣವಾಗಿ ಕೆಟ್ಟು ಹೋಗಿದ್ದು ದೇವರನ್ನು ಹೊಂದತಕ್ಕ ಯಾವ ಯೋಗ್ಯತೆಯೂ ಅವನಲ್ಲಿಲ್ಲ ರಕ್ಷಣೆ ಹೊಂದದವರು ತಮ್ಮ ರಕ್ಷಣೆಗಾಗಿ ಒಪ್ಪಿಸುವ ಯಾವ ಒಳ್ಳೆಯ ಕ್ರಿಯೆಯನ್ನು ತಾನು ಅಂಗೀಕರಿಸುವುದಿಲ್ಲವೆಂದು ದೇವರು ಸ್ಪಷ್ಟವಾಗಿ ತಿಳಿಸಿದ್ದಾನೆ ಅವರ ನೀತಿಯು ಹರಕು ಬಟ್ಟೆಯಂತಿದೆ ಆತನು ನಮ್ಮ ನೀತಿಯ ಕಾರ್ಯಗಳಿಂದಾಗಿ ನಮ್ಮನ್ನು ರಕ್ಷಿಸುವುದಿಲ್ಲ ತನ್ನ ಕೃಪೆಯಿಂದಲೇ ರಕ್ಷಿಸುತ್ತಾನೆ ರಕ್ಷಿಸಲ್ಪಡದವನು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ ಒಳಪಡುವುದಕ್ಕಾಗುವುದೂ ಇಲ್ಲ ಎಂಬುದಾಗಿ ರೋಮಾಪುರದವರೆಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಏಳನೇ ವಚನದಲ್ಲಿ ನೋಡುತ್ತೇವೆ ಪ್ರಿಯರೇ ಯೇಸು ಈ ಲೋಕದಲ್ಲಿರುವಾಗ ಧಾರ್ಮಿಕ ವ್ಯಕ್ತಿಗಳು ಆತನ ಬಳಿಗೆ ಬಂದು ಕೇಳಿದರೂ ದೇವರಿಗೆ ಮೆಚ್ಚುಗೆಯಾದ ಕೆಲಸಗಳನ್ನು ನಾವು ನಡೆಸಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಿದಕ್ಕೆ ಏಸು ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನನ್ನು ಕಳಿಸಿಕೊಟ್ಟವನನ್ನು ನೀವು ನಂಬುವುದೇ ಎಂಬುದಾಗಿ ಅಂದನು ನಾವು ಯೋಹಾನಬರಸುವಾರ್ತೆ ಆರನೇ ಅಧ್ಯಾಯ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ವಚನಗಳಲ್ಲಿ ನೋಡುತ್ತೇವೆ ಮುಂದುವರೆದು ಅಪೋಸ್ತಲ ಕೃತ್ಯಗಳು ಹದಿನಾರನೇ ಅಧ್ಯಾಯ ಮೂವತ್ತೊಂದನೇ ವಚನದಲ್ಲಿ ಹೀಗೆ ನೋಡುತ್ತೇವೆ ಕರ್ತನಾದ ಏಸುವಿನ ಮೇಲೆ ಇಡು ಆಗ ನೀನು ರಕ್ಷಣೆ ಹೊಂದುವಿ ಎಂಬುದಾಗಿ ಅಪ್ಪೋಸ್ತಲರು ಕೂಡ ಇದೇ ಉತ್ತರವನ್ನು ಕೊಟ್ಟರು ಪ್ರೀತಿಯುಳ್ಳ ದೇವಜನರೇ ಮುಂದುವರೆದು ನಮ್ಮ ಧ್ಯಾನದಲ್ಲಿ ತಿಳಿಯದೇ ಮಾಡುವ ನಿರ್ದಿಷ್ಟ ಪಾಪಗಳು ಎಂಬುದನ್ನು ನೋಡೋಣ ಇಲ್ಲಿ ಕೊಡಲ್ಪಟ್ಟ ಪಟ್ಟಿಯು ಸಂಪೂರ್ಣವಾದದ್ದಲ್ಲ ಆದರೆ ಕೆಲವು ಉದಾಹರಣೆಗಳನ್ನು ಮಾತ್ರ ಕೊಡಲಾಗಿದೆ ಇವು ವ್ಯಕ್ತಿಗತ ಪಾಪವಾಗಿದೆ ಸಮೂಹದ್ದಲ್ಲ ಹೆಚ್ಚಿನ ಭಾಗಗಳಲ್ಲಿ ರೋಗದ ಕುರಿತು ತಿಳಿಸದೆ ಪರಿಹಾರದ ಕುರಿತಾಗಿ ಮಾತ್ರ ತಿಳಿಸಿದೆ ಆದ್ದರಿಂದ ಹೋಮದ ರೀತಿಗೆ ಒತ್ತು ಕೊಡಲಾಗಿದೆ ಹೊರತು ಅರ್ಪಿಸುವವನ ಗುಣಲಕ್ಷಣಕ್ಕಲ್ಲ ಪ್ರೀತಿಯುಳ್ಳ ದೇವಜನರೇ ನಮ್ಮ ಧ್ಯಾನದಲ್ಲಿ ಮುಂದುವರೆದು ಯಾಜಕಾಂಡ ಪುಸ್ತಕ ಐದನೇ ಅಧ್ಯಾಯ ಒಂದನೇ ವಚನಕ್ಕೆ ಬರೋಣ ಅಲ್ಲಿ ಹೀಗೆ ನೋಡುತ್ತೇವೆ ನ್ಯಾಯಾಧಿಕಾರಿಯು ತಿಳಿಸಬೇಕೆಂದು ಆಣೆಯಿಟ್ಟರೂ ಯಾವನಾದರೂ ತಾನು ಕಂಡು ಕೇಳಿದ್ದನ್ನು ತಿಳಿಸದೇ ಹೋದರೆ ಅವನು ಪಾಪಕ್ಕೆ ಗುರಿಯಾಗುವನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಇಲ್ಲಿ ಹೇಳಲ್ಪಟ್ಟ ನಾಲ್ಕು ನಿರ್ದಿಷ್ಟ ದೋಷಗಳು ಕೇವಲ ಉದಾಹರಣೆಗಳಷ್ಟೇ ಎಲ್ಲವನ್ನೂ ಹೇಳುವುದಾದರೆ ಇಡೀ ಪುಸ್ತಕವೇ ತುಂಬಿ ಹೋದಿತು ಒಬ್ಬ ಪ್ರಸಂಗಿಯು ತನಗೆ ತೋಚಿದ ಎಲ್ಲಾ ದೋಷಗಳನ್ನು ಪಟ್ಟಿ ಮಾಡಿದಾಗ ಸುಮಾರು ಎಂಟುನೂರು ಆಯಿತು ಆ ಪಟ್ಟಿ ತಮಗೆ ಕೊಡಬೇಕೆಂದು ತುಂಬಾ ಜನರು ಅವನನ್ನು ಕೇಳಿಕೊಂಡರು ಒಂದು ವೇಳೆ ಏನಾದರೂ ಬಿಟ್ಟು ಹೋಗಿದರೆ ತಾವೂ ಸೇರಿಸಬಹುದೆಂದು ಅವರು ಭಾವಿಸಿರಬಹುದು ಆದರೆ ಇಲ್ಲಿ ಕೆಲವು ಉದಾಹರಣೆಗಳಷ್ಟೇ ಕೊಟ್ಟಿರುತ್ತಾರೆ ಪ್ರೀತಿಯುಳ್ಳ ದೇವಜನರೇ ಆಣೆ ಇಟ್ಟಿದ್ದರು ಎಂಬುದಾಗಿ ನೋಡುವಾಗ ಖಂಡಿತವಾದ ಅಪ್ಪಣೆ ಇದ್ದಾಗಲೂ ಎಂದರ್ಥವಾಗುತ್ತದೆ ಆಣೆ ಇಟ್ಟದ್ದು ತಿಳಿದವನು ಪಾಪಕೃತ್ಯಕ್ಕೆ ಸಾಕ್ಷಿಯಾಗಿರುವ ಸನ್ನಿವೇಶ ಒಬ್ಬನು ತಾನು ಏನನ್ನಾದರೂ ನೋಡಿ ಅಥವಾ ತಿಳಿದಿದ್ದರೆ ಅದನ್ನು ತಿಳಿಸದೇ ಹೋದಾಗ ಅದು ಮಾಡದೆ ಬಿಟ್ಟ ಪಾಪವಾಗಿದೆ ಈ ದಿನಗಳಲ್ಲಿ ಮಾಡಬೇಕಾದದನ್ನು ಮಾಡದಿರುವ ಪಾಪಗಳಿವೆ ಕೆಲವರು ಸಭೆಗೆ ಬರುವಾಗ ತಾವು ಕಳ್ಳತನ ಕೊಲೆ ನಡೆಸದಿರುವುದರಿಂದ ತಮ್ಮ ಕೈಗಳು ಶುದ್ಧವಾಗಿದೆ ಎಂದು ನೆನೆಸ್ತಾರೆ ಆದರೆ ಯಾಕೋಬನು ಹೇಳುವುದನ್ನು ಕೇಳಿರಿ ಯಾಕೋಬನ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಕಾಗಿದ್ದಾನೆ ಎಂಬುದಾಗಿ ಇವಾಕ್ಯದ ಬೆಳಕಿನಲ್ಲಿ ದಿನಾಲು ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಪ್ರಿಯರೇ ಒಬ್ಬನು ತಾನು ಕಂಡದ್ದನ್ನು ಹೇಳಬೇಕಾಗಿದ್ದು ಹೇಳದೇ ಇದ್ದ ಸಂಗತಿಯು ಕುರಿತು ಸೊಲೋಮನನ್ನು ದೇವರಿಗೆ ಪ್ರಾರ್ಥನೆ ಮಾಡಿದ್ದನು ಇದನ್ನು ನಾವು ಹಳೆ ಒಡಮಡಿಕೆಯಲ್ಲಿ ಒಂದನೇ ಅರಸುಗಳ ಪುಸ್ತಕ ಎಂಟನೇ ಅಧ್ಯಾಯ ಮೂವತ್ತೊಂದು ಮತ್ತು ಮೂವತ್ತೆರಡನೇ ವಚನದಲ್ಲಿ ನೋಡುತ್ತೇವೆ ಅಲ್ಲಿ ಹೀಗೆ ಬರೆದದೆ ನೆರೆಯವನಿಗೆ ವಿರೋಧವಾಗಿ ತಪ್ಪು ಮಾಡಿದನೆಂಬ ಸಂಶಯಕ್ಕೆ ಗುರಿಯಾದ ಮನುಷ್ಯನು ತಾನು ನಿರ್ದೋಷಿಯೆಂದು ಪ್ರಮಾಣ ಮಾಡಬೇಕಾದಾಗ ಅಂತವನು ಈ ಆಲಯಕ್ಕೆ ಬಂದು ನಿನ್ನ ವೇದಿಯ ಮುಂದೆ ನಿಂತು ಪ್ರಮಾಣ ಮಾಡುವುದಾದರೆ ಪರಲೋಕದಲ್ಲಿರುವ ನೀನು ಅದನ್ನು ಕೇಳಿ ನಿನ್ನ ಸೇವಕರ ವ್ಯಾಜ್ಯವನ್ನು ತೀರಿಸು ದುಷ್ಟನಿಗೆ ಅವನ ದುಷ್ಟತ್ವವನ್ನು ಅವನ ತಲೆಯ ಮೇಲೇ ಬರಮಾಡಿ ಅವನು ಅಪರಾಧಿಯೆಂದು ನೀತಿವಂತನಿಗೆ ಅವನ ನೀತಿಯ ಫಲವನ್ನು ಅನುಗ್ರಹಿಸಿ ಅವನು ನೀತಿವಂತನೆಂದು ತೋರಿಸಿಕೊಡು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಇಲ್ಲಿ ಒಂದು ಉದಾಹರಣೆಯನ್ನು ಕೊಡಲು ಬಯಸುತ್ತೇನೆ ಅದೇನೆಂದರೆ ಒಬ್ಬಳು ಹರಟೆ ಮಲ್ಲಿಯು ಊರಿನ ರಸ್ತೆ ವೃತ್ತವನ್ನು ದಾಟುತ್ತಿದ್ದಳು ಆಗ ಬ್ಯಾಂಕಿನ ಅಧಿಕಾರಿ ಕೂಡ ಆ ರಸ್ತೆ ದಾಟಿದನು ಅವನ ಕಾರ್ಯದರ್ಶಿ ಕೂಡ ಊಟಕ್ಕೆಂದು ಆ ರಸ್ತೆಗೆ ಬಂದಳು ಅಷ್ಟರಲ್ಲಿ ಒಂದು ಮೋಟಾರು ಬೈಕು ಕಾರ್ಯದರ್ಶಿಗೆ ತಾಗಿತು ಬ್ಯಾಂಕಿನ ಅಧಿಕಾರಿ ಕೂಡಲೇ ಆಕೆ ನೆತ್ತಿಕೊಂಡು ಸಮೀಪದ ವೈದ್ಯರ ಬಳಿಗೆ ನಡೆದನು ಆಗ ಆ ಹರಟೆ ಮಲ್ಲಿಯು ಕೂಡಲೇ ಸಮೀಪದ ಫೋನಿನ ಬಳಿಗೆ ಓಡಿ ಬ್ಯಾಂಕಿನ ಅಧಿಕಾರಿಯ ಪತ್ನಿಗೆ ಹೇಳುತ್ತಾಳೆ ನೋಡಮ್ಮ ನಿನ್ನ ಗಂಡನು ಒಬ್ಬ ಹೆಂಗಸನ್ನು ಎತ್ತಿಕೊಂಡು ಓದದ್ದನ್ನು ನಾನು ನೋಡಿದೆ ಎಂಬುದಾಗಿ ಪ್ರಿಯರೇ ಇದು ಸತ್ಯ ಸಂಗತಿಯಾದರೂ ಪೂರ್ಣ ಸತ್ಯವಲ್ಲ ನಿಜವಾದ ಸತ್ಯಭಾಗವನ್ನು ಆಕೆ ಮರೆಮಾಚಿದಾಳೆ ಇದು ಮಾಡಬೇಕಾದದನ್ನು ಮಾಡದೆ ಬಿಟ್ಟ ಪಾಪವಾಗಿದೆ ಪ್ರೀತಿಯುಳ್ಳ ದೇವಜನರೇ ಒಂದು ಕ್ರೈಸ್ತಕೂಟದಲ್ಲಿ ನಾನು ಇದ್ದೆ ಅಲ್ಲಿನವರು ಸಭಾಪಾಲಕರ ಕುರಿತಾಗಿ ಮಾತನಾಡುತ್ತಿದ್ದರು ಕೆಲವು ಸರಿಯಾದ ಮಾಹಿತಿಗಳನ್ನು ಕೊಡುತ್ತಿದ್ದರು ಆದರೆ ಎಲ್ಲವೂ ಸತ್ಯವಾಗಿರಲಿಲ್ಲ ಅವರು ಒಂದು ಭಾಗವನ್ನು ಮಾತ್ರ ಹೇಳುತ್ತಿದ್ದರು ಇಡೀ ಸಂಗತಿಯನ್ನು ಹೇಳುತ್ತಿರಲಿಲ್ಲ ತಾವು ಹೇಳಿದ್ದು ಪೂರಾ ಸತ್ಯವೆಂಬಂತೆ ಮಾತಾಡುತ್ತಿದ್ದರು ಇದೂ ಕೂಡ ಪಾಪವಾಗಿದೆ ಮಾಡತಕ್ಕ ಪಾಪಗಳಲ್ಲಿ ಇದು ಅತಿ ವಿಶೇಷವಾದದಾಗಿದೆ ದೇವರ ಪಾಪ ಪಟ್ಟಿಯಲ್ಲಿ ಇದು ಮೊದಲನೆಯದಾಗಿದೆ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ದೇವರು ಹಗೆ ಮಾಡುವ ಪಾಪಗಳ ಪಟ್ಟಿಯಲ್ಲಿ ಸುಳ್ಳಿನ ನಾಳಿಗೆಯೂ ಸೇರಿದೆ ನಾವು ಜ್ಞಾನೋಕ್ತಿ ಆರನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ನೋಡುತ್ತೇವೆ ಕರ್ತನಳ್ಳಿ ಪ್ರಿಯರೇ ತನ್ನ ವಿಚಾರಣೆಯ ಸಮಯದಲ್ಲಿ ಹೆಚ್ಚಿನ ಕಾಲ ಏಸು ಸುಮ್ಮನೇ ಇದ್ದನು ಆತನು ಮೌನವಾಗಿದ್ದನು ಎಂಬುದಾಗಿ ಬರೆದದೆ ಆದರೆ ಆತನಿಗೆ ಆಣೆಯಿಟ್ಟು ಕೇಳಿದಾಗ ಆತನು ಮೌನವನ್ನು ಮುರಿದನು ಆಗ ಆತನು ಉಣ್ಣೇ ಕತ್ತರಿಸುವರ ಮುಂದೆ ಮೌನವಾಗಿರಲಿಲ್ಲ ಇದನ್ನು ನಾವು ಮತಾಯನ್ನು ಬರೆಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ಅರವತ್ಮೂರು ಮತ್ತು ಅರವತ್ನಾಲ್ಕನೇ ವಚನದಲ್ಲಿ ನೋಡುತ್ತೇವೆ ಅಲ್ಲಿ ಹೀಗೆ ಬರದದೆ ಆಗ ಮಹಾಯಾಜಕನು ನಿನಗೆ ಜೀವಸ್ವರೂಪನಾದ ದೇವರ ಆಣೆಯಿಡುತ್ತೇನೆ ನೀನು ದೇವಕುಮಾರನ ಕ್ರಿಸ್ತನು ಹೌದೋ ಅಲ್ಲವೋ ಎಂಬುದನ್ನು ನಮಗೆ ಹೇಳಬೇಕು ಎಂದು ಅನ್ನಲಾಗಿ ಯೇಸು ನೀನೇ ಹೇಳಿದ್ದಿ ಇದಲ್ಲದೆ ಇನ್ನು ಮೇಲೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ ಅಂದನು ಎಂಬುದಾಗಿ ಪ್ರಿಯರೇ ಆಣೆ ಇಟ್ಟಾಗ ಯೇಸುಕ್ರಿಸ್ತನು ಸುಮ್ಮನಿರಲಿಲ್ಲ ಸಾಕ್ಷಿಯನ್ನು ನುಡಿದನು ಪೂರ್ಣ ಸತ್ಯವನೋ ಹೇಳಿದನು ಬನ್ನಿರಿ ಪ್ರೇರೆ ಮುಂದುವರೆದು ನಾವು ಯಾಜೆಕಾಣ ಪುಸ್ತಕ ಐದನೇ ಅಧ್ಯಾಯ ಎರಡನೇ ವಚನಕ್ಕೆ ಬರೋಣ ಅಲ್ಲಿ ಹೀಗೆ ಬರದದೆ ಯಾವನಿಗಾದರೂ ಅಶುದ್ಧವಾದ ಕಾಡುಮೃಗ ಪಶು ಜಂತು ಇವುಗಳ ಹೆಣವಾಗಲಿ ಬೇರೆ ಯಾವ ಅಶುದ್ಧ ವಸ್ತುವಾಗಲಿ ತಗಲಿದರೆ ಅವನಿಗೆ ತಿಳಿಯದೇ ಹೋದರು ಅವನು ಅಶುದ್ಧನೂ ದೋಷಿಯೂ ಆಗಿರುವನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಅಶುದ್ಧತ್ವದ ಕುರಿತಾದ ನಿಯಮ ಇದಾಗಿದೆ ಒಬ್ಬನು ತಿಳಿಯದೇ ಸತ್ತ ಪ್ರಾಣಿಯನ್ನು ಮುಟ್ಟಿರಬಹುದು ಮತ್ತು ಬೇರೆಯವರದನ್ನು ಗಮನಿಸಿರಬಹುದು ಶವವನ್ನು ಮುಟ್ಟಿದರೆ ಅಶುದ್ಧವಾಗುತ್ತದೆ ಯಾಕೆ ಆರೋಗ್ಯದ ಕಾರಣಕ್ಕಾಗಿಯೂ ಇರಬಹುದು ಪ್ರಿಯರೇ ಇದೂ ಕೂಡ ಇಂದಿನ ಕ್ರೈಸ್ತರಿಗೆ ಒಂದು ಪಾಠವಾಗಿದೆ ಅಶುದ್ಧ ವಸ್ತುಗಳನ್ನು ನೋಡಿ ಕೇಳಿ ಯೋಚಿಸುವುದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಾವು ಇದರಿಂದ ಅಶುದ್ಧರಾಗಿದ್ದೇವೆ ಅಶುದ್ಧವಾದುದನ್ನು ನಾವು ಮುಟ್ಟಿದ್ದೇವೆಂದು ನಮಗೆ ತಿಳಿಯದೇ ಹೋಗಿರಬಹುದು ಆದರೆ ನಮ್ಮಲ್ಲಿನ ಅಶುದ್ಧತೆ ನಮಗೆ ತಿಳಿಯದಿರಬಹುದು ನಾವು ಶುದ್ಧರಾಗದೆ ದೇವರ ಸನ್ನಿಧಾನಕ್ಕೆ ಹೋಗಲಾಗುವುದಿಲ್ಲ ಆದ್ದರಿಂದಲೇ ಕೀರ್ತನೆಗಾರನು ಹೇಳುತ್ತಾನೆ ತನ್ನ ತಪ್ಪುಗಳನ್ನು ಯಾರು ತಿಳಿದಾರು ಮರೆಯಾದವುಗಳಿಂದ ನನ್ನನ್ನು ಶುದ್ಧಿಪಡಿಸು ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಾವು ಪಾಪ ಕ್ಷಮೆಗಾಗಿ ಸಾಮಾನ್ಯ ಪ್ರಾರ್ಥನೆ ಮಾಡದೆ ನಮ್ಮ ಪ್ರತಿಯೊಂದು ನಿರ್ದಿಷ್ಟ ಪಾಪಗಳನ್ನು ದೇವರಿಗೆ ಅರಿಕೆ ಮಾಡಿ ಕ್ಷಮೆಯಾಚಿಸಬೇಕು ವಿಶೇಷವಾಗಿ ನಾವು ತಿಳಿಯದೇ ಮಾಡಿದ ಪಾಪಗಳನ್ನು ಅರಿಕೆ ಮಾಡಬೇಕು ಕೆಲವೊಮ್ಮೆ ನಾವು ಅಶುದ್ಧರಾಗಿದ್ದರೂ ಅದನ್ನು ತಿಳಿಯದೇ ಇರುತ್ತೇವೆ ಬನ್ನಿರಿ ಪ್ರೇರೆ ಮುಂದುವರೆದ ನಾವು ಯಾಜಕಾಂಡ ಪುಸ್ತಕ ಐದನೇ ಅಧ್ಯಾಯ ಮೂರನೇ ವಚನವನ್ನು ನೋಡೋಣ ಅಲ್ಲಿ ಹೀಗೆ ನೋಡುತ್ತೇವೆ ಮನುಷ್ಯ ದೇಹದಿಂದಂಟಾದ ಯಾವುದಾದರೂ ಒಂದು ಅಶುದ್ಧ ವಸ್ತು ತಗಲಿದ್ದು ಅವನಿಗೆ ತಿಳಿಯದೇ ಹೋದರೂ ತಿಳಿದು ಬಂದಾಗ ಅವನು ದೋಷಿಯಾಗುವನು ಎಂಬುದಾಗಿ ಪ್ರೀತಿಯುಳ್ಳ ಜನರೇ ಇದು ಅಶುದ್ಧ ಪ್ರಾಣಿಯನ್ನು ಮುಟ್ಟಿದ ಹಾಗೆಯೇ ಆದರೆ ದೇವರು ಮನುಷ್ಯನಿಗೂ ಪ್ರಾಣಿಗೂ ವ್ಯತ್ಯಾಸ ಮಾಡಿ ಹೇಳುತ್ತಾನೆ ಅಶುದ್ಧ ಪ್ರಾಣಿಯನ್ನು ಮುಟ್ಟಿದ್ದಕ್ಕಿಂತ ಹೆಚ್ಚಿನ ಶಿಕ್ಷೆ ಇದಕ್ಕಾಗುತ್ತದೆ ಯಾಜಕರಣ ಪುಸ್ತಕ ಹನ್ನೊಂದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ಅರಣ್ಯ ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಚನದಿಂದ ಹದಿನಾರನೇ ವಚನವರೆಗೆ ಬರೆದ ವಾಕ್ಯ ಭಾಗಗಳಲ್ಲಿ ಇದನ್ನು ನಾವು ಕಾಣಬಹುದು ಪ್ರಿಯರೇ ಮರಣವಲ್ಲದೆ ಮಾನವನಿಗೆ ಇತರ ಅಶುದ್ಧತೆಗಳು ತಗಲಬಹುದು ಮುಂದುವರೆದು ನಾವು ನಮ್ಮ ಧ್ಯಾನದಲ್ಲಿ ಯಾಜಿಕಾಂಡ ಪುಸ್ತಕ ಐದನೇ ಅಧ್ಯಾಯ ನಾಲ್ಕನೇ ವಚನವನ್ನು ನೋಡೋಣ ಅಲ್ಲಿ ಹೀಗೆ ನೋಡುತ್ತೇವೆ ಯಾವನಾದರೂ ಆಲೋಚಿಸದೆ ಮೇಲಿಗಾಗಲಿ ಕೇಳಿಗಾಗಲಿ ಯಾವುದಾದರೂ ಆಣೆಯಿಟ್ಟುಕೊಂಡರೆ ಅದು ಅವನಿಗೆ ತಿಳಿಯದೇ ಹೋದರು ತಿಳಿದು ಬಂದಾಗ ಅವನು ಇದರಿಂದಲೂ ದೋಷಿಯಾಗುವನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಈ ಭಾಗದಲ್ಲಿ ಒಟ್ಟಾರೆ ಮಾತಾಡುವುದು ಕೂಡ ಸೇರಿದೆ ಕೆಲವೊಮ್ಮೆ ನಾವು ಏನನ್ನಾದರೂ ಮಾಡಲು ಒಪ್ಪಿಕೊಳ್ಳುತ್ತೇವೆ ಆದರೆ ಅದನ್ನು ಮಾಡುವುದಿಲ್ಲ ಕರ್ತನ ಸೇವೆ ಮಾಡುತ್ತೇವೆಂದು ಮಾತು ಕೊಡುತ್ತೇವೆ ಈ ರೀತಿ ಅವಸರವಾಗಿ ಮಾತು ಕೊಡುವುದರಲ್ಲಿ ಎಪ್ತಾಹನು ಒಬ್ಬನು ಅವನು ತನ್ನ ಮಾತಿನಂತೆ ತನ್ನ ಮಗಳನ್ನು ಬಲಿಕೊಡಬೇಕಾಯಿತು ಸೀಮೋನ್ಪೇತ್ರನು ಎಂದಿಗೂ ಅಲ್ಲಗಳೆಯುವುದಿಲ್ಲವೆಂದು ಹೇಳಿದನು ಆದರೆ ಮಾತು ತಪ್ಪಿ ಯೇಸುವನ್ನು ಮೂರು ಸಾರಿ ಅಲ್ಲಗಳೆದನು ಪ್ರೀತಿಯುಳ್ಳ ದೇವಜನರೇ ಈ ದಿನಗಳಲ್ಲಿ ಜನರು ಅವಸರದ ಮಾತುಗಳನ್ನು ಕೊಡುತ್ತಾರೆ ನಮ್ಮ ಕೆಲವು ಹಾಡುಗಳಲ್ಲಿ ಕೂಡ ನಾವು ಕರ್ತನಿಗೆ ಎಲ್ಲವನ್ನು ಕೊಡುತ್ತೇವೆಂದು ಹೇಳುತ್ತದೆ ಆತನನ್ನು ಹಿಂಬಾಲಿಸಿ ಆತನಿಗಾಗಿ ಸಾಯುತ್ತೇವೆಂದೂ ಹಾಡುತ್ತೇವೆ ನಾವು ಎಷ್ಟು ಅಲಕ್ಷ್ಯವಾಗಿ ಹಾಡುತ್ತೇವೆಂದರೆ ಅದರ ಅರ್ಥವನ್ನು ಕೂಡ ಗ್ರಹಿಸುವುದಿಲ್ಲ ಪ್ರೀತಿಯುಳ್ಳ ದೇವಜನರೇ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡಲೇಬೇಕೆಂದು ಆಗ್ರಹಿಸುವಾಗ ಅದು ನಮ್ಮ ತಾತ್ಸಾರದ ಮನೋಭಾವವಾಗಿರುತ್ತದೆ ನಮ್ಮ ಪ್ರಾರ್ಥನೆಗಳು ದೇವರ ಚಿತ್ತಕ್ಕೆ ಸರಿಯಾಗಿರತಕ್ಕದ್ದು ಆತನ ಚಿತ್ತಾನುಸಾರ ನಾವು ಕೇಳಿಕೊಳ್ಳುವುದಾದರೆ ಆತನು ಖಂಡಿತವಾಗಿಯೂ ಅನುಗ್ರಹಿಸುತ್ತಾನೆ ದೇವರಿಂದ ಏನನ್ನಾದರೂ ಕೇಳಿಕೊಳ್ಳಬಹುದೆಂಬ ಅಭಿಪ್ರಾಯ ನಮಗೆ ಎಲ್ಲಿಂದ ಬಂತು ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ ಮುಂದುವರೆದು ನಾವು ನೋಡುತ್ತೇವೆ ಅವನು ಇದರಿಂದಲೂ ದೋಷಿಯಾಗುವನು ಎಂಬುದಾಗಿ ಇದು ಮೊದಲು ತಿಳಿಸಿದ ನಾಲ್ಕು ಸಂಗತಿಗಳಿಗೆ ಸಂಬಂಧಪಟ್ಟಿದೆ ಇದಕ್ಕೆ ಇನ್ನೂ ಸೇರಿಸಬಹುದು ಬನ್ನಿರಿ ಪ್ರೇರೆ ಮುಂದುವರೆದ ನಾವು ಯಾಜಕಾಂಡ ಪುಸ್ತಕ ಐದನೇ ಅಧ್ಯಾಯ ಐದು ಮತ್ತು ಆರನೇ ವೋಚನಗಳನ್ನು ಗಮನಿಸೋಣ ಅಲ್ಲಿ ಹೀಗೆ ನೋಡುತ್ತೇವೆ ಅವನು ಈ ವಿಷಯಗಳಲ್ಲಿ ಯಾವುದಾದರೂ ಒಂದರಲ್ಲಿ ದೋಷಿಯಾದಾಗ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳಬೇಕು ಮತ್ತು ದೋಷದ ಪ್ರಾಯಶ್ಥಿತ್ತಕ್ಕಾಗಿ ಹೆಣ್ಣು ಕುರಿಯನ್ನಾಗಲಿ ಹೆಣ್ಣು ಮೇಕೆಯನ್ನಾಗಲಿ ಯೋವನಿಗೆ ಸಮರ್ಪಿಸಬೇಕು ಯಾಜಕನು ಅವನಿಗೋಸ್ಕರ ದೋಷ ಪರಿಹಾರ ಮಾಡುವನು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಇದು ಮೊದಲ ಬಾರಿಗೆ ಅರಿಕೆ ಮಾಡುವ ಕುರಿತು ಹೇಳಿಯದೆ ಇತರ ಹೋಮಗಳು ದೋಷವನ್ನು ಬಹಿರಂಗವಾಗಿ ಒಪ್ಪಿಕೊಂಡದರ ಸೂಚನೆಯಾದರೆ ಇದು ಗುಪ್ತಪಾಪಗಳಿಗೆ ಸಂಬಂಧಪಟ್ಟದು ಅದು ದೇವರಿಗೂ ಮನುಷ್ಯನಿಗೂ ವಿರುದ್ಧವಾದರೂ ಗುಪ್ತ ಪಾಪವೇ ಆಗಿರುತ್ತದೆ ಯಹೋಶನ ಪ್ರವಾದನೆಗ್ರಂಥ ಏಳನೇ ಅಧ್ಯಾಯದಲ್ಲಿ ಆ ಕಾನನು ಬಂಗಾರವನ್ನು ಬ್ಯಾಬಿಲೋನ್ಯರ ನಿಲುವಂಗಿಯನ್ನು ಕದ್ದು ಮುಚ್ಚಿಟ್ಟುಕೊಂಡಾಗ ಆ ಪಾಪವನ್ನು ಬಹಿರಂಗವಾಗಿಯೇ ಇಡಿಯಬೇಕಾಗಿತ್ತು ಇತರ ಸಮರ್ಪಣಾ ವಸ್ತುಗಳಿಗೆ ಕೈಹಾಕಿ ತೆಗೆಯುವುದು ಅಪರಾಧವೇ ಸರಿ ಅವುಗಳ ಮೇಲೆ ಕೈಗಳನ್ನಿಡುವುದು ತಪ್ಪನ್ನು ಒಪ್ಪಿಕೊಂಡಂತೆಯೇ ಸರಿ ಪ್ರಿಯರೇ ಇಲ್ಲಿ ಪಾಪ ಒಪ್ಪಿಕೊಳ್ಳುವುದು ಮೊದಲು ಯಜ್ಞವು ಬಳಿಕ ಬರುತ್ತದೆ ಸುಗಂಧವಾಸನ ಯಜ್ಞಗಳಲ್ಲಿ ಯಜ್ಞವು ಆರಿಕೆಗಿಂತ ಮೊದಲು ಬರುತ್ತದೆ ಆದರೆ ಇಲ್ಲಿ ಇದಕ್ಕೆ ವಿರುದ್ಧವಾಗಿರುತ್ತದೆ ಪ್ರೀತಿಯುಳ್ಳ ದೇವಜನರೇ ಕರ್ತನಾದ ಯೇಸು ಪರ್ವತ ಪ್ರಸಂಗದಲ್ಲಿ ಇದೇ ಅರ್ಥವನ್ನು ಕೊಟ್ಟು ಹೀಗೆ ಹೇಳಿದ್ದಾನೆ ಮತಾಯನ್ನು ಬರೆಸುವಾರ್ತೆ ಐದನೇ ಅಧ್ಯಾಯ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕನೇ ವಚನದಲ್ಲಿ ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ಬಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು ಎಂಬುದಾಗಿ ಪ್ರೀತಿಯುಳ ದೇವಜನರೇ ವಿಸ್ವಾಸಿಯು ತನ್ನ ಪಾಪವನ್ನು ದೇವರಿಗೆ ಗುಟ್ಟಾಗಿ ಅರಿಕೆ ಮಾಡಿದರೂ ಅನ್ಯಾಯವಾದವನಿಗೆ ನಷ್ಟವನ್ನು ಕಟ್ಟಿಕೊಡತಕ್ಕದ್ದು ಪ್ರೀತಿಯುಳ ಸಹೋದರ ಸಹೋದರಿಯರೇ ದೋಷ ಪರಿಹಾರಕ ಯಜ್ಞವೆಂದರೆ ತಪ್ಪಿಗಾಗಿ ಮಾಡಿದ ಪ್ರಾಯಶ್ಚಿತ್ತ ಎಂಬುದಾಗಿದೆ ಅದು ಪಾಪ ಪರಿಹಾರಕವಾದದ್ದು ಯಾಕಂದರೆ ಎಲ್ಲ ಪಾಪಗಳು ನಮ್ಮ ಪಾಪ ಸ್ವಭಾವದಿಂದಲೇ ಹುಟ್ಟಿಕೊಳ್ಳುತ್ತವೆ ನಾವು ಪಾಪ ಮಾಡುವುದರಿಂದಾಗಿ ಪಾಪಿಗಳಲ್ಲ ಪಾಪದ ಸ್ವಭಾವದವರಾಗಿದ್ದರಿಂದಲೇ ಪಾಪ ಮಾಡುತ್ತೇವೆ ಕರ್ತನಲ್ಲಿ ಪ್ರಿಯರೇ ಈ ಹೋಮವು ಪಾಪ ಸ್ವಭಾವದಿಂದಾಗುವ ಅನೇಕ ಪಾಪಗಳಲ್ಲಿ ಒಂದರ ಕುರಿತು ಆಗಿರುವುದರಿಂದ ಹೋಮದ ಬೆಲೆಯು ನಾಲ್ಕನೇ ಅಧ್ಯಾಯದಲ್ಲಿನ ದೋಷ ಪರಿಹಾರಕ ಯಜ್ಞದಷ್ಟು ಹೆಚ್ಚಿನದಲ್ಲ ಬನ್ನಿರಿ ಪ್ರೇರೆ ಮುಂದುವರೆದ ನಾವು ಯಾಜಕಾಂಡ ಪುಸ್ತಕ ಐದನೇ ಅಧ್ಯಾಯ ಏಳನೇ ವಚನಕ್ಕೆ ಬರೋಣ ಅಲ್ಲಿ ಹೀಗೆ ನೋಡುತ್ತೇವೆ ಕುರಿಯನ್ನು ಕೊಡುವುದಕ್ಕೆ ಅವನಿಗೆ ಗತಿಯಿಲ್ಲದ ಪಕ್ಷದಲ್ಲಿ ದೋಷದ ಪ್ರಾಯಶ್ಚಿತ್ತಕ್ಕಾಗಿ ಎರಡು ಬೆಳವಕ್ಕಿಗಳನ್ನಾಗಲಿ ಎರಡು ಪಾರಿವಾಳದ ಮರಿಗಳನ್ನಾಗಲಿ ತೆಗೆದುಕೊಂಡು ಬಂದು ಸರ್ವಾಂಗ ಹೋಮವಾಗಿ ಒಂದನ್ನು ದೋಷ ಪರಿಹಾರಕ ಯಜ್ಞವಾಗಿ ಮತ್ತೊಂದನ್ನು ಈ ಹೋವನಿಗೆ ಸಮರ್ಪಿಸಬೇಕು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ದೋಷ ಪರಿಹಾರದಲ್ಲಿ ಅರ್ಪಿಸುವವನ ಸ್ಥಿತಿ ಇಲ್ಲವೇ ಸ್ವಭಾವಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿಲ್ಲ ಆದರೆ ಮಾಡುವ ಯಜ್ಞಕ್ಕೇ ಒತ್ತು ಕೊಟ್ಟಿದೆ ಎರಡು ಬೆಳುವಿಕೆಗಳು ಬೇಕಾಗಿದ್ದವು ಒಂದು ದೋಷ ಪರಿಹಾರಕ್ಕಾಗಿ ಒಂದು ಸರ್ವಾಂಗಹೋಮಕ್ಕಾಗಿ ಅತೀ ಕಡಿಮೆ ಬೆಳೆಯ ಅರ್ಪಣೆಯಲ್ಲಿಯೂ ಕ್ರಿಸ್ತನ ವ್ಯಕ್ತಿತ್ವ ಹಾಗೂ ಕಾರ್ಯಗಳು ಸೂಚಿತವಾಗುತ್ತದೆ ಇದು ಬಡವನ ಹೋಮವಾಗಿದೆ ಪ್ರಿಯರೇ ಯೇಸು ಬಡವರಿಗೆ ಸುವಾರ್ತಮಾನವನ್ನು ಸಾರಿದನು ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ನಮ್ಮ ಧ್ಯಾನದಲ್ಲಿ ಮುಂದುವರೆದು ಯಾಜಕಾಣ ಪುಸ್ತಕ ಐದನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಚನವನ್ನು ನೋಡೋಣ ಅಲ್ಲಿ ಹೀಗೆ ಓದುತ್ತೇವೆ ಅವನು ಅವುಗಳನ್ನು ಯಾಜಕನ ಬಳಿಗೆ ತಂದಾಗ ಯಾಜಕನು ಮೊದಲು ದೋಷ ಪರಿಹಾರಾರ್ಥವಾದದ್ದನ್ನು ಸಮರ್ಪಿಸಬೇಕು ಅವನು ಅದರ ಕುತ್ತಿಗೆ ಮುರಿಯಬೇಕು ಅದರ ತಲೆಯನ್ನು ಪೂರಾ ತೆಗೆದು ಬಿಡಕೂಡದು ಆಗ ದೋಷ ಪರಿಹಾರಾರ್ಥವಾದ ಆ ಪಕ್ಷಿಯ ರಕ್ತದಲ್ಲಿ ಸ್ವಲ್ಪವನ್ನು ಯಜ್ಞವೇದಿಯ ಪಕ್ಕಕ್ಕೆ ಚಿಮುಕಿಸಿ ಮಿಕ್ಕ ರಕ್ತವನ್ನು ಯಜ್ಞವೇದಿಯ ಬುಡದಲ್ಲಿ ಹಿಂಡಬೇಕು ಅದು ದೋಷ ಪರಿಹಾರಕ ಯಜ್ಞ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಪಕ್ಷಿಯ ತಲೆಯನ್ನು ದೇಹದಿಂದ ಬೇರ್ಪಡಿಸುವುದಿಲ್ಲವಾದರೂ ರಕ್ತವು ಸುರಿಯಲ್ಪಡಲೇಬೇಕಾಗಿದೆ ಬನ್ನಿರಿ ಮುಂದುವರೆದು ನಾವು ಯಾಜಕಣ ಪುಸ್ತಕ ಐದನೇ ಅಧ್ಯಾಯ ಹತ್ತನೇ ವಚನಕ್ಕೆ ಬರೋಣ ಅಲ್ಲಿ ಹೀಗೆ ಬರದದೆ ಮತ್ತೊಂದನ್ನು ಯಥಾವಿಧಿಯಾಗಿ ಮಾಡಿ ಬಿಡಬೇಕು ಅವನ ತಪ್ಪಿನ ನಿಮಿತ್ತ ಯಾಜಕನು ಹೀಗೆ ದೋಷ ಪರಿಹಾರವನ್ನು ಮಾಡಿದಾಗ ಅವನಿಗೆ ಕ್ಷಮಾಪಣೆಯಾಗುವುದು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಚಿಕ್ಕ ಪಕ್ಷಿಯನ್ನು ಅರ್ಪಿಸಿದರೂ ಪಾಪಿಗೆ ಪೂರ್ಣ ಕ್ಷಮಾಪಣೆಯು ದೊರಕುತ್ತದೆ ಇದೆಲ್ಲವೂ ಒಂದೇ ಯಜ್ಞವಾಗಿರುವ ನಮ್ಮ ಕ್ರಿಸ್ತನನ್ನು ತೋರಿಸುತ್ತದೆ ದೇವರಿಗೆ ಮಹಿಮೆಯಾಗಲಿ ಬನ್ನಿರಿ ಮುಂದುವರೆದ ನಾವು ಯಾಜಿಕಾಂಡ ಪುಸ್ತಕ ಐದನೇ ಅಧ್ಯಾಯ ಹನ್ನೊಂದನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ನೋಡುತ್ತೇವೆ ಎರಡು ಬೆಳವಕ್ಕಿಗಳನ್ನಾಗಲಿ ಎರಡು ಪಾರಿವಾಳದ ಮರಿಗಳನ್ನಾಗಲಿ ಕೊಡುವುದಕ್ಕೆ ಗತಿಯಿಲ್ಲದೆ ಹೋದರೆ ಅವನು ದೋಷ ಪರಿಹಾರಕ್ಕಾಗಿ ಮೂರು ಸೇರು ಗೋಧಿ ಹಿಟ್ಟನ್ನು ತರಬೇಕು ಆ ಹೋಮ ದ್ರವ್ಯವು ದೋಷ ಪರಿಹಾರಾರ್ಥವಾದದ್ದರಿಂದ ಅದರ ಮೇಲೆ ಎಣ್ಣೆಯನ್ನು ಹೊಯ್ಯಕೂಡದು ಧೂಪವನ್ನು ಇಡಕೂಡದು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಅತಿ ಬಡವನು ಕೂಡ ಬಿಡಲ್ಪಟ್ಟಿಲ್ಲ ಒಬ್ಬನಿಗೆ ಪಕ್ಷಿಯನ್ನು ತರುವ ಸಾಮರ್ಥ್ಯವೂ ಇಲ್ಲದಿದ್ದರೂ ರೊಟ್ಟಿ ತುಂಡಿಗೆ ಸಮಾನವಾದದ್ದನ್ನು ತರಬೇಕು ಇದೂ ಕೂಡ ಅವನ ದೋಷ ಪರಿಹಾರಕ ಯಜ್ಞವಾಗುತ್ತದೆ ಪ್ರೀತಿಯುಳ್ಳ ದೇವಜನರೇ ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ನಾವು ಯಾಜಕಾಂಡ ಪುಸ್ತಕ ಐದನೇ ಅಧ್ಯಾಯ ಹನ್ನೆರಡು ಮತ್ತು ಹದಿಮೂರನೇ ವಚನಗಳನ್ನು ಗಮನಿಸೋಣ ಅಲ್ಲಿ ಹೀಗೆ ಬರುತ್ತದೆ ಅವನು ಯಾಜಕನ ಬಳಿಗೆ ಅದನ್ನು ತಂದ ನಂತರ ಅದು ದೇವಾರ್ಪಿತವೆಂದು ಸೂಚಿಸುವುದಕ್ಕಾಗಿ ಯಾಜಕನು ಅದರಲ್ಲಿ ಒಂದು ಹಿಡಿಯನ್ನು ತೆಗೆದುಕೊಂಡು ಯಹೋವನಿಗೆ ಸಮರ್ಪಿಸಿದ ಹೋಮ ಮೇಲೆ ಯಜ್ಞವೇದಿಯಲ್ಲಿ ಹೋಮ ಮಾಡಬೇಕು ಅದು ದೋಷ ಪರಿಹಾರಕ ಯಜ್ಞ ಆಮೇಲೆ ಖಂಡ ವಿಷಯಗಳಲ್ಲಿ ಯಾವ ವಿಧವಾಗಿ ಅವನು ದೋಷಿಯಾದರೂ ಯಾಜಕನು ಅವನಿಗೋಸ್ಕರ ಹೀಗೆ ದೋಷ ಪರಿಹಾರವನ್ನು ಮಾಡಿದ ನಂತರ ಅವನಿಗೆ ಕ್ಷಮಾಪಣೆಯಾಗುವುದು ನೈವೇದ್ಯ ದ್ರವ್ಯದಲ್ಲಿ ಮಿಕ್ಕದ್ದು ಹೇಗೆ ಯಾಜಕನಿಗೆ ಆಗುತ್ತದೋ ಇದರಲ್ಲಿಯೂ ಮಿಕ್ಕದ್ದು ಯಾಜಕನಿಗೆ ಆಗಬೇಕು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ದೇವರ ಕೃಪೆಯಿಂದ ನಾವು ದೋಷ ಪರಿಹಾರಕ ಯಜ್ಞದ ವಿಚಾರದಲ್ಲಿ ಅನೇಕ ಸಂಗತಿಗಳನ್ನು ಧ್ಯಾನ ಮಾಡಿದೆವು ದೇವರು ತನ್ನಾತ್ಮನ ಮೂಲಕವಾಗಿ ನಮಗೆ ಬಹು ಅಮೂಲ್ಯವಾದ ಸತ್ಯಗಳನ್ನು ತಿಳಿಯಪಡಿಸಿದ್ದಾನೆ ಹೌದು ಪ್ರಿಯರೇ ನಮಗೋಸ್ಕರ ನಮ್ಮ ರಕ್ಷಕನು ಕ್ರೂಜೆಯಲ್ಲಿ ತನ್ನನ್ನೇ ಬಲಿಯಾಗಿ ಸಮರ್ಪಿಸಿ ನಾವು ತಿರುಗಿ ತಂದೆಯ ಬಳಿಗೆ ಸೇರುವುದಕ್ಕಾಗಿ ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ ಆದುದರಿಂದ ನಮ್ಮಲ್ಲಿ ಇರುವಂಥ ದೋಷಗಳನ್ನು ಪಾಪ ಸ್ವಭಾವಗಳನ್ನು ಒಪ್ಪಿಕೊಂಡು ಅವುಗಳನ್ನು ಬಿಟ್ಟುಬಿಟ್ಟು ನಾವು ಪರಿಶುದ್ಧರಾಗಿ ಸತ್ಯವಂತರಾಗಿ ನೀತಿವಂತರಾಗಿ ಆತನೊಬ್ಬನನ್ನೇ ಹಿಂಬಾಲಿಸುತ್ತಾ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುಂದೆ ಸಾಗೋಣ ಹೀಗಾಗುವಂತೆ ದೇವ್ರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ ಪ್ರಿಯರೇ ಇಂದಿನ ಕಾರ್ಯಕ್ರಮದ ಮೂಲಕ ಹಲವಾರು ಹೊಸ ವಿಷಯಗಳನ್ನು ತಿಳಿದುಕೊಂಡಿರುವಿರಿ ಅಲ್ಲವೇ ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ ಯಾಕೋಬ ನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಬರೆಯಲ್ಪಟ್ಟಿರುವ ವಾಕ್ಯದ ಪ್ರಕಾರ ಹೆಚ್ಚು ಕಡಿಮೆ ನಾವೆಲ್ಲರೂ ಈ ಪಾಪಕ್ಕೆ ಒಳಗಾಗಿರುವೆವು ಆದುದರಿಂದ ಮರೆಯಾಗಿರುವ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಾ ಆತನ ಕೃಪೆಗಾಗಿ ಬೇಡಿಕೊಳ್ಳೋಣ ಬನ್ನಿರಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾಥ ದೇವರೇ ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ ನಿನ್ನ ವಾಕ್ಯದ ಮೂಲಕವಾಗಿ ಸತ್ಯಗಳು ನಮಗೆ ತಿಳಿಯಪಡಿಸಿದ್ದಿ ನಮ್ಮಲ್ಲಿ ನೀನು ಮೆಚ್ಚದೇ ಇರುವಂಥ ನಮಗೆ ತಿಳಿದೇ ಇರುವಂಥ ಪಾಪಗಳು ಏನಿದೆಯೋ ಅವೆಲ್ಲವನ್ನು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವೆ ದೇವರೇ ಅವುಗಳಿಂದ ನಮ್ಮನ್ನು ಶುದ್ಧೀಕರಿಸು ಮತ್ತು ನಿನ್ನ ಆತ್ಮನಿಂದ ತುಂಬಿಸು ನಿನ್ನ ವಾಕ್ಯದ ಮೂಲಕವಾಗಿ ದಿನೇ ದಿನೇ ಬಲ ಹೊಂದುತ್ತಾ ಪಾಪ ರೈತವಾದ ಶೋಧನೆಗಳನ್ನು ಜಯಿಸಿಕೊಂಡಂಥ ಜೀವಿತವನ್ನೇ ಜೀವಿಸೋದಕ್ಕೆ ಸಹಾಯ ಮಾಡು ತಂದೆಯಾದ ದೇವರೇ ಯಾರ್ಯಾರು ಇನ್ನೂ ಬಂಧನದಲ್ಲಿದ್ದಾರೋ ಅವರನ್ನು ಆ ಬಂಧನಗಳಿಂದ ಬಿಡಿಸಿ ನಿರೀಕ್ಷೆಯ ಜಯದ ಜೀವಿತಕ್ಕೆ ನಡೆಸು ಯೇಸ್ವಿ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನ್ ಪ್ರಿಯರೇ ಇಂದಿನ ದೇವರ ವಾಕ್ಯ ಧ್ಯಾನವು ನಿಮ್ಮೆಲ್ಲರಿಗೆ ಆತ್ಮೀಕ ಆಶೀರ್ವಾದವನ್ನು ನೀಡಿದೆಯಲ್ಲವೇ ಹಾಗಾದರೆ ಹಿಂದೆ ನಮಗೊಂದು ಮಿಸ್ ಕಾಲ್ ಕೊಟ್ಟು ಈ ಸೇವೆಯನ್ನು ಬೆಂಬಲಿಸಿರಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ವಂದನೆಗಳು ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿದಿ ಮುಂದಿನ ವಿಜೇತರು ನೀವಾಗಿರಬಹುದು